ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಕಾಯ್ದೆಯನ್ನ ಕೂಡಲೇ ರದ್ದುಪಡಿಸಲು ಆಗ್ರಹಿಸಿ ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ವಾಹನ ಸವಾರರಿಂದ ಹಾಗೂ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಇಂದು ಬೈಲಹೊಂಗಲ ತಾಲೂಕು ಆಟೋರಿಕ್ಷಾ, ಟಾಟಾ ಎಸಿ, ಗೂಡ್ಸ್ ಮತ್ತು ಪ್ಯಾಸೆಂಜರ್ ಟಂಟಂ ಗಾಡಿ, 407 ವಾಹನ, ದ್ವಿಚಕ್ರ ವಾಹನ ಸವಾರರು ಮತ್ತು ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 106(1)(2) ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರು ಪೊಲೀಸ್ ಠಾಣೆ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಳಿ ಹೋಗದೆ ಪರಾರಿಯಾದರೆ 10 ವರ್ಷ ಜೈಲು ಶಿಕ್ಷೆ ಮತ್ತು 7 ಲಕ್ಷ ರೂಪಾಯಿ ದಂಡ, ಅದು ಕೂಡ ಜಾಮೀನು ರಹಿತ. ಈ ಕರಾಳ ಶಾಸನವು ಕೇಂದ್ರ ಸರ್ಕಾರ ಸಾರ್ವಜನಿಕವಾಗಿ ದ್ವಿಚಕ್ರ ವಾಹನಗಳಿಂದ ತ್ರಿಚಕ್ರ ವಾಹನಗಳಾಗಲಿ, 4 ಚಕ್ರ ವಾಹನವಾಗಲಿ ಮತ್ತು ಅತಿ ಭಾರವಾದ ವಾಹನಗಳಿಗೆ ಈ ಕಾಯ್ದೆ ಜಾರಿಗೊಳಿಸಿರುತ್ತಾರೆ. ಹೊರ ರಾಜ್ಯಗಳಲ್ಲಿ ಅಪಘಾತ ಸಂಭವಿಸಿದಾಗ ಚಾಲನಾ ಪರವಾನಗಿಯನ್ನ ವಶಪಡಿಸಿಕೊಳ್ಳಲಾಗುತ್ತದೆ. ಘಟನೆಗೆ ಸಂಬಂಧಿಸಿದಂತೆ ಜಾಮೀನು ನೀಡಲು ಸ್ಥಳೀಯರ ಭದ್ರತೆ ಕೇಳಲಾಗುತ್ತೆ. ಇದರಿಂದ ಚಾಲಕರಿಗೆ ಬಹಳ ತೊಂದರೆ ಆಗಲಿದೆ. ಆದ್ದರಿಂದ ಕೂಡಲೇ ಪ್ರಸ್ತಾವಿತ ಕಾಯ್ದೆಯಲ್ಲಿರುವ ಅಂಶಗಳನ್ನು ತೆಗೆದುಹಾಕಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಹೋರಾಟಗಾರ ರಫೀಕ್ ಬಡಗೇರ್ ತಿಳಿಸಿ ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ನೀಡಿದರು. ಈ ಹೋರಾಟ ಮೊನ್ನೆ ನಡೆದಂತ ಚಲಗಾಳ ಅಧಿವೇಶನದಾಗ ಕಾಯ್ದೆ ಪಾಸ್ ಆಗೈತಿ. ಕಾಯ್ದೆ ಅಂದ್ರೆ ಭಾರತ ನ್ಯಾಯ ಸಂಹಿತ 106 ಸೆಕ್ಷನ್ 1(2)(2) ಹಿಟ್ ಅಂಡ್ ರನ್. ಹಿಟ್ ಅಂಡ್ ರನ್ ಅಂದ್ರೆ ಎಲ್ಲ ವಾಹನ ಚಾಲಕರಿಗೆ ಅಪ್ಲೈ ಇರೋದು, 2-wheeler, 3-wheeler, 4-wheeler ಎಲ್ಲ ಚಾಲಕರಿಗೆ. ಏನಪ್ಪ ಅಂದ್ರೆ ಒಂದು ವ್ಯಕ್ತಿ ಆಕ್ಸಿಡೆಂಟ್ ಮಾಡಿತಂದ್ರೆ ಆ ವ್ಯಕ್ತಿನ ಒಂದು ದವಾಖಾನ್ಯಾಗ ಅಡ್ಮಿಟ್ ಮಾಡ್ಬೇಕು ಕಾಯ್ದೆದಾಗೈತ್ರಿ. ಅಕಸ್ಮಾತ್ ಇಲ್ಲಾಂದ್ರೆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ನಂತೆ ಪೊಲೀಟಿಷಿಯನ್ಗೆ ಹೋಗಿ ಹಾಜರಾಗಬೇಕು. ಅಕಸ್ಮಾತ್ ಪರಾರಿ ಆದ್ರೆ 10 ವರ್ಷ ಸಜಾ, 7 ಲಕ್ಷ ರೂಪಾಯಿ ದಂಡ ಐತ್ರಿ ಆ ವ್ಯಕ್ತಿಗೆ. ಎರಡನೇದು ಅಕಸ್ಮಾತ್ ಆಕ್ಸಿಡೆಂಟ್ ಆದಾಗ ನಾವು ಮಾನವೀಯತೆ ತೋರಿ ಅವನ್ನ ಅಡ್ಮಿಟ್ ಮಾಡೋಕೆ ಹೋದಾಗ ಒಂದೊಂದು ಸಂದರ್ಭದಾಗ ರೊಚ್ಚಿಗೆದ್ದ ಜನ ಡ್ರೈವರ್ ಮೇಲೆ ಹಲ್ಲೆ ಮಾಡುವಂಥ ಸಂಭವನೂ ಇರ್ತಾವೆ. ಆಮೇಲೆ ಎರಡನೇದು ಹೊರ ರಾಜ್ಯಕ್ಕೆ ಹೋದ್ರೆ ಏನಾರು ಆಕ್ಸಿಡೆಂಟ್ ಆದ್ರೆ ಆ ವ್ಯಕ್ತಿಯ ಲೈಸೆನ್ಸನ್ನು ಜಪ್ತ್ ಮಾಡ್ತಾರೋ. ಯಾವ ರಾಜ್ಯದಾಗ ಆಕ್ಸಿಡೆಂಟ್ ಆಗಿರ್ತೈತಿ ಆ ಸ್ಟೇಟಿನ ವ್ಯಕ್ತಿನ ಅಲ್ಲಿ ಸ್ಥಳೀಯ ವ್ಯಕ್ತಿ ಜಾಮೀನು ಕೊಡಬೇಕಂತ ಕರಾಳ ಕಾಯ್ದೆ ಒಂದು ತೊಗೊಂಡು ಬಂದಾರು. ಇದನ್ನು ನಾವು ಉಗ್ರವಾಗಿ ಎಲ್ಲರೂ ಕರ್ನಾಟಕ ವಿಜಯ ಸೇನೆ ಆಯಿತು, ಟಾಟಾ ಎಸ್ ಆ, ಗೂಡ್ಸ, ಆಮೇಲೆ ಆಟೋರಿಕ್ಷಾ ಎಲ್ಲರೂ ನಾವು ಉಗ್ರವಾಗಿ ಖಂಡಿಸ್ತೇವೆ. ಈ ಕಾಯ್ದೆ ಕೂಡಲೇ ರದ್ದುಪಡಿಸ್ಬೇಕು. ಯಾಕಂದ್ರೆ 10 ವರ್ಷ 7 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಇದ್ರೆ ಮತ್ತು ನಾವು ಗಾಡಿ ಹೊಡ್ಯಾಕಾರೆ ಎದಕ್ಕೆ ಬರ್ತೇವೆ? ಬ್ಯಾಂಕ್ನಾಗ ಇಟ್ಟರೆ ಬಡ್ಡಿ ಬರ್ತೈತೆ. ಇದು ಎಲ್ಲ 2 ನಂಬರ್ ಬಿಸ್ನೆಸ್ ಮಾಡೋರಿಗೆ ತುಡುಗರಿಗೆ ಅದು ಅಲ್ರಿದ ಸಾರ್ವಜನಿಕ ಸೇವಾ ಮಾಡುವಂಥ ಡ್ರೈವರ್ಗಳ ಮೇಲೆ ತಂದಾರ ಇದನ್ನು ಅವಿಜ್ಞಾನಿಕವಾಗಿ ಕಾಯ್ದೆ. ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ ಅದನ್ನು ರದ್ದುಪಡಿಸಬೇಕು. ಅಕಸ್ಮಾತ್ ರದ್ದುಪಡಿಸಲಿಕ್ಕೆ ಮುಂಬರುವ ದಿನಗಳಲ್ಲಿ ನಾವು ಸಂಪೂರ್ಣ ಬೈಲಹೊಂಗಲ ಬಂದ್ ಕರಿತೇವೆ. ಈಗಾಗಲೇ ಈ ಸಂದರ್ಭದಲ್ಲಿ ವಾಹನ ಚಾಲಕರು ಹಾಗೂ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿಜಯನಗರದ ನಮೂರ ಹೋಟೆಲ್ ಬಳಿ ಹೋಟೆಲ್ಗೆ ಬಂದ ಯುವತಿಯನ್ನ ಟಚ್ ಮಾಡಿ ಕಾಮುಕರು ಲೈಂಗಿಕ ಕಿರುಕುಳ ನೀಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯುವತಿಯನ್ನ ಟಚ್ ಮಾಡೋ ಮೊದಲು ಮೂವರು ಪ್ಲಾನ್ ಮಾಡಿದ್ದು, ಒಬ್ಬ ಟಚ್ ಮಾಡೋ ಉದ್ದೇಶದಿಂದ ಹೋಗ್ತಾನೆ, ಮತ್ತಿಬ್ಬರು ವಾಚ್ ಮಾಡ್ತಾರೆ. ಬೇಕು ಬೇಕಂತಲೇ ಟಚ್ ಮಾಡಿ ಯುವಕರು ಪುಂಡಾಟವೆಸಗಿದ್ದು ಯುವತಿ ಕೂಗಾಡುತ್ತಿದ್ದಂತೆ ಜನರು ಜಮಾಯಿಸಿದ್ದಾರೆ. ಜನ ಸೇರುತ್ತಿದ್ದಂತೆ ಮೂವರು ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್ಗೆ ಲಘು ಹೃದಯಾಘಾತವಾಗಿದ್ದು ಬೆಂಗಳೂರಿನ ಜಯನಗರ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ನಿನ್ನೆ ಸಂಜೆ ಎದೆನೋವಿನಿಂದ ಬಳಲುತ್ತಿದ್ದ ಉದಯ್ ಗರುಡಾಚಾರ್ರನ್ನ ತಕ್ಷಣವೇ ಜಯನಗರದ ಅಪೋಲೋ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ರು. ಐಸಿಯುನಲ್ಲಿ ಚಿಕಿತ್ಸೆ ಆರಂಭಿಸಿದ ವೈದ್ಯರು ಸದ್ಯ ಉದಯ್ ಗರುಡಾಚಾರ್ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದು ಇಂದು ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಕುಟುಂಬದಿಂದ ಮಾಹಿತಿ ಲಭ್ಯವಾಗಿದೆ. ಚುನಾವಣೆಗೂ ಮೊದಲು ಪಕ್ಷದ ವತಿಯಿಂದ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳ ಸಮಾವೇಶ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಮಾಡಲಾಗಿತ್ತು. ಅದರಂತೆಯೇ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನಾವೆಲ್ಲ ಅಭಿಪ್ರಾಯ ಪಟ್ಟಿದ್ದೇವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಸದಾಶಿವ ಆಯೋಗದ ವರದಿಯನ್ನ 2 ಸದನದಲ್ಲಿ ಮಂಡಿಸಲಾಗುವುದು ಎಂದು ಘೋಷಿಸಲಾಗಿತ್ತು. ಈ ಹಿಂದಿನ ಸರ್ಕಾರವು ಒಂದು ಉಪಸಮಿತಿಯನ್ನ ರಚಿಸಿ ವಿಷಯವನ್ನ ರಿಜೆಕ್ಟ್ ಮಾಡಿದೆ. ಬೇರೆ ವಿಷಯವನ್ನ ತೆಗೆದುಕೊಂಡು ಮೀಸಲಾತಿ ಹೆಚ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ.
ಶಿಫಾರಸಿನಲ್ಲಿ ಒಳ ಮೀಸಲಾತಿಯನ್ನು ಇಂತಿಷ್ಟು ಮೀಸಲಾತಿ ನೀಡಬೇಕೆಂದು ಹೇಳಲಾಗಿತ್ತು. ಆದರೆ ಈ ಪ್ರಕ್ರಿಯೆಯು ಕಾನೂನಾತ್ಮಕವಾಗಿ ನಡೆದಿಲ್ಲ. ಈಗ ಅದನ್ನು ಪುನರ್ ಪರಿಶೀಲನೆ ನಡೆಸುತ್ತೇವೆ. ಸಂವಿಧಾನ 341 ತಿದ್ದುಪಡಿ ಆಗಬೇಕು. ಈ ಬಗ್ಗೆ ಸರ್ಕಾರದಲ್ಲಿ ಚರ್ಚಿಸಬೇಕಾಗುತ್ತದೆ ಎಂದರು. ಪ್ರಕಟಣೆ ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ಅಷ್ಟು ಅನ್ಬೇಕಷ್ಟೇ. ನಮ್ಗಿಂತ ಶಾಸಕರು ತುಂಬಾ ಕಾತರದಿಂದ ಕಾಯ್ತಾರೆ. ನ್ಯಾಚುರಲಿ ಅಲ್ವಾ, ಅವರಿಗೂ ಒಂದು ಅಧಿಕಾರ ಸಿಗ್ಬೇಕು, ಅವರು ಸಮಾಜ ಸೇವೆ ಮಾಡಬೇಕು ಅಂತೇಳಿ. ಅವ್ರಿಗೂ ಎಲ್ಲ ಕೇಂದ್ರ ಮಂತ್ರಿ ಸ್ಥಾನಗಳು, ಬರೀ 35 ಮಂತ್ರಿ ಸ್ಥಾನ ಇರೋದು, ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ. 3-4 ಸರಿ ಗೆದ್ದಿದ್ದಾರೆ ಕೆಲವರು, ಎಲ್ಲರೂ ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ. ಅದನ್ನ ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು. ಅದೇ ಯಾವಾಗ ಬಿಡುಗಡೆ ಆಗುತ್ತೆ? ಆಗ್ತದೆ, ಸದ್ಯದಲ್ಲೇ ಮಾಡ್ತಾರೆ. ನಿಮ್ ತನಕ ಬಂದ್ಬಿಟ್ಟಿದೆ ಅಂತ ಅಂದ್ಮೇಲೆ ಅದು ಬಿಡುಗಡೆ ಆಗಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಇದು ಸಮುದಾಯದವರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ಬಂದಿದ್ದಾರೆ. ಅಲ್ಲ, ಎಲ್ಲರೂ ಬರಲೇಬೇಕು. ಕಾನೂನು ಮಾಡಿದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದೇಶ ಆದ್ಮೇಲೆ, ಈ ದೇಶದಲ್ಲಿ ಕಾನೂನು ಅಂದ್ಮೇಲೆ ಕಾನೂನಿಗೆ ಎಲ್ಲರೂ ಗೌರವಿಸ್ಬೇಕು. ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಹೊಣೆ ಹಾಕಲಾಗಿದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರವೇ ಮಾಡಬೇಕಾಗುತ್ತದೆ. ನಮಗೆ ತಿದ್ದುಪಡಿ ಮಾಡುವ ಅಧಿಕಾರ ಇದ್ದಿದ್ದರೆ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಿರಲಿಲ್ಲ. ಹೀಗಾಗಿ ಕೇಂದ್ರದ ಮೇಲೆ ಹೊಣೆ ಹಾಕುವ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. ತಿದ್ದುಪಡಿ ಮಾಡಬೇಕು ಎಂಬುದನ್ನು ಕೇಂದ್ರಕ್ಕೆ ತಿಳಿಸುತ್ತಿದ್ದೇವೆ. ಕೆಲ ಶಾಸಕರು 3-4 ಸಾರಿ ಆಯ್ಕೆಯಾಗಿದ್ದಾರೆ. ಅಂತಹವರಿಗೆ ಸಚಿವ ಸ್ಥಾನ ಲಭಿಸಿಲ್ಲ. ಇನ್ನೂ ಹೆಚ್ಚಿನ ಸೇವೆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೆಂಬ ಆಸೆ ಇರುತ್ತದೆ. ಹೀಗಾಗಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ಸಂವಿಧಾನ ತಿದ್ದುಪಡಿಗೆ ಸರಿ ಹೋಗಿದೆಯಾ ಅಲ್ಲ? ಈಗ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ದೇವೆ ನಾವೆಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತೇಳಿ ನಾವು ಚಿತ್ರದುರ್ಗದಲ್ಲಿ ಒಂದು SC ST ಸಮಾವೇಶವನ್ನು ಮಾಡಿದ್ದೆವು ಚುನಾವಣೆ ಮೊದಲು. ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಮಾಡಿದ್ದೆವು, ಈ ಸದಾಶಿವ ಆಯೋಗ ವರದಿಯನ್ನು ನಾವು ಸದನದಲ್ಲಿ 2 ಸದನದಲ್ಲಿ ಮಂಡಿಸ್ತೇವೆ ಅಂತ ಹೇಳಿ ಮಾಡಿದ್ದೆವು. ಅದು ಆದಮೇಲೆ, ಅಧಿವೇಶನ ಆದಮೇಲೆ, ಅಧಿವೇಶನ ಆಗಿದ್ದು ಚುನಾವಣೆಗೆ ಮೊದಲು, ಆಗ ಇನ್ನೂ ಸರ್ಕಾರ ಇತ್ತಲ್ಲ, ಆ ಸರ್ಕಾರದವರು ಹಿಂದೆ ಬೊಮ್ಮಾಯಿಯವರು ಅದನ್ನು ಒಂದು ಸಮಿತಿ ಮಾಡಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಇದನ್ನು ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿ ಸದ್ಯದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದರೆ ಅನ್ನೋ ಪ್ರಶ್ನೆ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡುತ್ತಾರಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವರಿಗೂ ಕೂಡ ಡೌಟ್ ಇದೆ. ಹಾಸನದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ತಿಳಿದು ಬಂದಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿಕೆ ನೀಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು, ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವುದು ಕಷ್ಟ ಅಂತ, ಗೆದ್ರೆ ಏನು ಅಂತ ಪ್ರಶ್ನೆ ಗೊಂದಲವಾಗಿದೆ. ಆದರೆ ಕಾಂಗ್ರೆಸ್ ಗೆಲ್ಲುವುದು ಅಷ್ಟು ಸುಲಭವಲ್ಲ, ಸಿದ್ದರಾಮಯ್ಯರನ್ನ ಕೆಳಗಿಳಿಸುವ ಲೆಕ್ಕಾಚಾರ ಇದೆ, ಏನೂ ಗೊತ್ತಿಲ್ಲ, ಯತೀಂದ್ರ ಅವರ ಮಾತಲ್ಲಿ ಗೊಂದಲಗಳಿವೆ ಎಂದು ಗೊತ್ತಾಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಮಾತನಾಡುವುದರಿಂದ DKC ಸಿಎಂ ಕನಸು ಚಿಗುರುತ್ತದೆ ಅಂತ ಎನ್ ಮಹೇಶ್ ತಿಳಿಸಿದರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದರೆ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ, ಕಾಂಗ್ರೆಸ್ ಕಡಿಮೆ ಸ್ಥಾನ ಗೆದ್ದರೆ ಡಿಕೆ ಶಿವಕುಮಾರ್ ಸಿಎಂ ಕನಸು ನನಸಾಗಬಹುದು, ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದರೆ ಡಿಕೆ ಶಿವಕುಮಾರ್ ಏನ್ ಮಾಡಬೇಕು, ಯತೀಂದ್ರರವರು ಹಾಸನದಲ್ಲಿ ಕೊಟ್ಟಿರುವ ಹೇಳಿಕೆ DKC ಸಂತಸ ತರಬಹುದು ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ನೋಡಿದ ಟ್ವೀಟ್ ಬಹಳ ಅನ್ಯಾಯದ ಟ್ವೀಟ್ ಅದು. ಸಿದ್ದರಾಮಯ್ಯನವರು ಅಷ್ಟು ಕೆಳಮಟ್ಟಕ್ಕೆ ಹೋಗ್ಬಾರ್ದು, ಅವರು ಎದೆ ಮುಟ್ಕೊಂಡು ನೋಡ್ಕೊಂಡು ಹೇಳಿ, ನರೇಂದ್ರ ಮೋದಿಯವರು ಗಾಢ ನಿದ್ರೆಯಲ್ಲಿದ್ದಾರೆ, ಅವ್ರು ಎದೆ ಮುಟ್ಕೊಂಡು ಹೇಳಿ. ವೈಯಕ್ತಿಕವಾಗಿ ನಾನು ಸಿದ್ದರಾಮಯ್ಯನವ್ರನ್ನ ಗೌರವಿಸ್ತೀನಿ, ಅವರು ಹೃದಯ ಮುಟ್ಕೊಂಡು ಹೇಳಿ ನರೇಂದ್ರ ಮೋದಿಯವರು ಗಾಢ ನಿದ್ರೆಯಲ್ಲಿದ್ದಾರ. ಸೊ ಈ ರೀತಿ ಮಾತಾಡೋದ್ರಿಂದ ಸಿದ್ದರಾಮಯ್ಯನವ್ರ ಪರ್ಸನಾಲಿಟಿನೂ ಕಡಿಮೆ ಆಗ್ತದೆ, ಮತ್ತು ನರೇಂದ್ರ ಮೋದಿಯವರ ಇಮೇಜು ರೈಸ್ ಆಗ್ತದೆ. ಇದರಿಂದ ಕಾಂಗ್ರೆಸ್ಗೆ ಏನೋ ಅನುಕೂಲ ಆಗ್ತದೆ. ಹಿಂದೆ ಕೂಡ ಒಂದು ಪದ ಅದೇ ಆ ಥರ ಸುಮ್ಮನೆ ಕಲಕ್ವಿಯಲ್ ಆಗಿ ನಮ್ಗೇನು ಆ ಕ್ಷಣದಲ್ಲಿ ಏನು ಬರ್ತದೆ ಅದನ್ನು ಮಾತಾಡ್ಕೊಂಡು, ಮತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಕೂಡ ನಾವು ಮಾತಾಡ್ತೀವಿ. ಹಾಗಾಗಿ ನರೇಂದ್ರ ಮೋದಿಯವರು
ಒಂಬತ್ತು ವರ್ಷ ಹತ್ತನೇ ವರ್ಷ ನಡೀತಾ ಇದೆ, ಅವರು ಗಾರ್ಡನ್ ಇದ್ರೆ ಹೋಗೇ ಇಲ್ಲ, ಯಾವತ್ತೂ ಗಾರ್ಡನ್ ಇದ್ರೆ ಹೋಗಿಲ್ಲ. ಈಸೆ ವರ್ಕೋಹಾಲಿಕ್, ಆ ಥರ 24/7 ಕೆಲಸ ಮಾಡುವಂತ ಮತ್ತೊಬ್ಬ ಪ್ರಧಾನಿ ನಮಗೆ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಕೊರೋನಾ ಎರಡನೇ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 36 ಜನರು ಸಾವನ್ನಪ್ಪಿದರು. ಭಾರತ್ ಜೋಡೋ ಯಾತ್ರೆ ಹಾಗೂ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿ ಸರ್ಕಾರಿ ನೌಕರಿ ಕೊಡಿಸುವ ಭರವಸೆ ನೀಡಿದರು. ಆದರೆ ಆ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಅಂತ ಮೃತರ ಕುಟುಂಬಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಕೊರೋನಾ ಎರಡನೇ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಸೂಕ್ತ ಸಮಯದಲ್ಲಿ ಆಮ್ಲಜನಕ ಸಿಗದ ಪರಿಣಾಮ 24 ಮಂದಿಗೂ ಅಧಿಕ ಮಂದಿ ಅಸುನೀಗಿದ್ದರು. ನ್ಯಾಯಾಲಯದ ಆದೇಶದಂತೆ ಕೆಲವರಿಗೆ ಅಲ್ಪ ಸ್ವಲ್ಪ ಪರಿಹಾರ ಸಿಕ್ಕಿದರೂ ಕಾಂಗ್ರೆಸ್ ನಾಯಕರು ಚುನಾವಣಾ ಪ್ರಚಾರದ ವೇಳೆ ಕೊಟ್ಟಿದ್ದ ಉದ್ಯೋಗ ಗ್ಯಾರಂಟಿ ಮಾತ್ರ ಈಡೇರಿಲ್ಲ. ಭಾರತ್ ಜೋಡೋ ಯಾತ್ರೆ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಕ್ಸಿಜನ್ ಸಂತ್ರಸ್ತರ ದುರಂತ ಸಂತ್ರಸ್ತರ ಜೊತೆ ಸಂವಾದ ನಡೆಸಿದ್ದರು. ಆ ವೇಳೆ ನಮ್ಮ ಸರ್ಕಾರ ಬಂದೇ ಬರಲಿದ್ದು ಕುಟುಂಬದ ಒಬ್ಬರಿಗೆ ನೌಕರಿ ಕೊಡುತ್ತೇವೆ ಎಂದು ಭರವಸೆ ನೀಡಿದರು. As a party, we will try and help in whatever way we can. We will look into the fact that they died of COVID, and we'll make sure that whatever compensation is required will be given. ಚುನಾವಣಾ ಪ್ರಚಾರದ ಸಮಯದಲ್ಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂಡ ಭರವಸೆ ಕೊಟ್ಟಿದ್ರು. ಅದಕ್ಕೂ ಮುನ್ನ ಡಿಕೆಶಿ 36 ಕುಟುಂಬಗಳನ್ನು ಭೇಟಿ ಮಾಡಿ ತಲಾ 1 ಲಕ್ಷ ವೈಯಕ್ತಿಕ ಪರಿಹಾರ ಕೊಟ್ಟು ನೆರವು ನೀಡಿದ್ರು. ಸದ್ಯ ಸರ್ಕಾರ ಬಂದು ಹತ್ತಿರ 8 ತಿಂಗಳಾದರೂ ಇವರಿಗೆ ಉದ್ಯೋಗ ನೀಡಿಲ್ಲ. ಕಳೆದ ತಿಂಗಳು ಚಾಮರಾಜನಗರ ಡಿಸಿಗೆ ಮನವಿ ಸಲ್ಲಿಸಿದ ವೇಳೆ ಸರ್ಕಾರಕ್ಕೆ ಈ ಕುರಿತು ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದಿದ್ದರು. ಅದಾದ ಬಳಿಕ ಸಾಕಷ್ಟು ಸಚಿವರು ಜನತಾ ದರ್ಶನದಲ್ಲಿ ಮನವಿ ಮಾಡಿದರು. ಇವರಿಗೆ ಕೊಟ್ಟಿದ್ದ ಗ್ಯಾರಂಟಿ ಮಾತ್ರ ಈಡೇರಿಲ್ಲ. ಮಂಗಳವಾರ ಚಾಮರಾಜನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜನತಾ ದರ್ಶನದಲ್ಲಿ 31 ಸಂತ್ರಸ್ತ ಕುಟುಂಬಗಳು ಸಚಿವ ಕೆ ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ನೌಕರಿಯನ್ನ ಶೀಘ್ರವೇ ಕೊಡುವುದಾಗಿ ಹೇಳಿದರು. ಇದಕ್ಕೆ ನಮಗೆ ಹೊರಗುತ್ತಿಗೆ ನೌಕರಿ ಬೇಡ, ಇಷ್ಟು ವರ್ಷವೇ ಕಾದಿದ್ದು ಖಾಯಂ ಉದ್ಯೋಗವನ್ನೇ ಕೊಡಿ ಎಂದು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಮೀಟ್ ಮಾಡಿದ್ವಿ. ಇವತ್ತು ಜನತಾ ದರ್ಶನ ಇದ್ರು. ಅವ್ರು ಹೇಳ್ತಾ ಇದ್ದಾರೆ ಇವಾಗ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಗಳನ್ನ ಕೊಡಿಸ್ತೀವಿ, ಗೌರ್ಮೆಂಟ್ ಕೆಲಸ ಕೊಡಿಸೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೊರಗುತ್ತಿಗೆ ನಾವು ಒಪ್ಕೊಂಡು ಕೆಲಸ ಮಾಡಿದ್ರೆ ಮುಂದೆ ನಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ನಮಗೆ. ಹಂಗಾಗಿ ನಮಗೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಬೇಡ. ನಾವು ಇಷ್ಟು ವರ್ಷನೇ ಕಾದಿದ್ದೀವಿ, ಇನ್ನೂ ಸ್ವಲ್ಪ ದಿನ ಕಾಯ್ತೀವಿ, ನಮಗೆ ಗೌರ್ಮೆಂಟ್ ಕೆಲಸನೇ ಬೇಕು. ಏನಕ್ಕೆ ಅಂತಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಕೊಟ್ಬಿಟ್ರೆ ನಮ್ಮ ಜೀವನ ಹೆಂಗೆ ಏನು ಯಾವಾಗ ಇವ್ರು ಏನು ಇದು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಹಂಗಾಗಿ ನಮಗೆ ಗೌರ್ಮೆಂಟ್ ಕೆಲಸನೇ ಬೇಕು. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ತುಂಬ ಕಡೆ ಓಡಾಡಿದ್ದೀವಿ, ಎಲ್ಲೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಈಗ ಸಡನ್ನಾಗಿ ಎಲ್ಲರೂ ಇಲ್ಲಿ ಹೊರಗುತ್ತಿಗೆ ಆಧಾರ ಅಂತಂದ್ರೆ ನಾವು ಅದನ್ನು ಮಾಡೋಕೆ ರೆಡಿ ಇಲ್ಲ ಸರ್. ದಯವಿಟ್ಟು ನಮಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಅಂತ ನಂಬಿಕೆ ಕೊಟ್ಟಿರೋದು, ಹಂಗಾಗಿ ನಮಗೆ ಗೌರ್ಮೆಂಟ್ ಕೆಲಸನೇ ಬೇಕು. ರಾಹುಲ್ ಗಾಂಧಿ ಮತ್ತೆ ಹೌದು ಸರ್, ಹೌದು ಸರ್. ನಮ್ಮ ಸರ್ಕಾರ ಬಂದ ತಕ್ಷಣ ಕಳ್ಕೊಂಡಿರೋ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರು? ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಸರ್ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸರನ್ನು ಮೀಟ್ ಮಾಡಿದ್ದೀವಿ, ಅವರು ಹೇಳಿದ್ದಾರೆ. ಬಟ್ ಅವ್ರ ಕಡೆಯಿಂದ ನಮಗೇನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಇನ್ನೂ ಇನ್ನೂ ಎಷ್ಟು ದಿನ ಆಗುತ್ತೆ, ಯಾವಾಗ ಆಗುತ್ತೆ ಈ ಕೆಲಸ ಕೊಡಿಸ್ತಾರ ಇಲ್ವ? ನಾವು ಹಿಂಗೆ ಓಡಾಡ್ಕೊಂಡೆ ಅಲಿಬೇಕಾ? ಓಡಾಡ್ಕೊಂಡೆ ಈಗ ಅವ್ರು ಒಂದು ಹೊರಟೋಗ್ಬಿಟ್ಟಿದ್ದಾರೆ, ಅವರು ಕುಟುಂಬದ ಆಧಾರ ಸ್ತಂಭನೆ ಕಳ್ಕೊಬಿಟ್ಟಿದ್ದೀವಿ. ಇನ್ನು ನಾವು ಏನಾದ್ರೂ ಹೆಚ್ಚು ಕಮ್ಮಿ ಆಗೋವರೆಗೂ ಇವ್ರು ಕೊಡಿಸ್ತಾನೆ ಇರ್ತಾರ ಏನು? ಈಗ ಮಕ್ಕಳು ಬರ್ತಾ ಬರ್ತಾ ದೊಡ್ಡವರಾಗ್ತಿದ್ದಾರೆ ವಿನಃ ಚಿಕ್ಕವರಾಗಲ್ಲ. ಅವ್ರ ವ್ಯವಸ್ಥೆಗಳು, ಅವ್ರನ್ನ ಸಾಕೋದಾಗ್ಲಿ, ನಾವು ಮುಂದೆ ಹೋಗೋದಾಗ್ಲಿ ತುಂಬ ಕಷ್ಟನೇ ಆಗುತ್ತೆ. ಕಷ್ಟ ಆಗ್ತಾನೆ ಇದೆ, ಕಷ್ಟ ಆಗ್ತಾ ಇದೆ ಅಲ್ಲ. ನಾವು ನಮ್ಮ ಅಪ್ಪ ಅಮ್ಮ ಕುಟುಂಬದವ್ರಿಗೆ ಹೊರೆಯಾಗಿದ್ದೀವಿ. ನಾವು ಅವ್ರನ್ನ ಸಾಕೋ ಟೈಮ್ ಇದು. ನಾವು ಅವ್ರನ್ನ ಸಾಕೋದ್ರ ಬದಲು ಕುಟುಂಬದವ್ರಿಗೆ ಹೊರೆಯಾಗಿರೋದ್ರಿಂದ ದಯವಿಟ್ಟು ಸರ್ಕಾರದವರು ಒಂದು ಕೆಲಸನ ಕೊಡಿಸಿ, ನಮ್ಮ ಜೀವನ ಉಪಾಯಕ್ಕೆ ನಿಮ್ಮನ್ನ ನಂಬಿಕೊಂಡು ನಾವಿದ್ದೀವಿ ಅಂತಲೇ ಇವಾಗ ಹೇಳ್ತಾ ಇದ್ದೀವಿ. ಯಾಕೆಂದರೆ ನೀವು ನಮ್ಮ ಸರ್ಕಾರ ಬಂದಾಗ ನಾವು ನಿಮ್ಮನ್ನೇ ಮೊದಲು ನೋಡೋದು ಅಂದ್ರಿ. ಎಲ್ಲ ಗ್ಯಾರಂಟಿ ಏನೇನು ತೊಗೊಂಡಿದ್ರೆ ಅದನ್ನೆಲ್ಲ ಕೊಟ್ಟಿದ್ದೀರಾ, ನಮ್ಮದೊಂದು ಮಾತ್ರ ನೋಡಿಲ್ಲ. ದಯವಿಟ್ಟು ನಮ್ಮನ್ನು ಸ್ವಲ್ಪ ಕಣ್ಣು ತೆರೆದು ನೋಡಿ. ಎಲ್ಲೇ ಜನತಾ ದರ್ಶನ ನಡೆದ್ರೂ ಅಲ್ಲಿಗೆ ಹೋಗಿ ಮನವಿ ಮಾಡುತ್ತಿದ್ದೇವೆ. ಕಾಂಗ್ರೆಸ್ ಕೊಟ್ಟಿದ್ದ ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಿದೆ, ಆದರೆ ನಮಗೆ ಕೊಟ್ಟಿದ್ದ ಗ್ಯಾರಂಟಿಯನ್ನ ಮಾತ್ರ ಈಡೇರಿಸಿಲ್ಲ. ತಂದೆ ಮನೆಯಲ್ಲಿ ಆಶ್ರಯ ಪಡೆದಿದ್ದೇವೆ. ಊಟ ಬಟ್ಟೆಗೂ ಭಾರೀ ಸಮಸ್ಯೆಯಾಗಿದ್ದು ಆದಷ್ಟು ಬೇಗ ನಮಗೆ ಪರಿಹಾರ ನೀಡಿ ಎಂದು ಮನವಿ ಮಾಡಿದ್ದಾರೆ.
ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಬೆಂಗಳೂರು ನಗರದ ಹೊಸಕೆರೆ ಹಳ್ಳಿ ಕೆರೆಯ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಂದ ಮೆಡಿಕಲ್ ವೇಸ್ಟ್ ತಂದು ಕಿಡಿಗೇಡಿಗಳು ಕೆರೆಗೆ ಡಂಪ್ ಮಾಡಿದ್ದಾರೆ. ಕಿಡಿಗೇಡಿಗಳ ಕೃತ್ಯದಿಂದ ಜೀವಜಲ ಮತ್ತು ಜಲಚರಗಳಿಗೆ ತೊಂದರೆಯಾಗುತ್ತಿದ್ದು ಜನರ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿದೆ. ಎಕ್ಸ್ಪೈರ್ ಆಗಿರುವ ಮೆಡಿಸಿನ್ ಸುಡೋದ್ರಿಂದ ಕೆಟ್ಟ ಹೊಗೆ ಬರುತ್ತಿದ್ದು ಸಂಚಾರಕ್ಕೂ ತೊಂದರೆಯಾಗುತ್ತಿದ್ದು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರಾನಗರದ ಕಾಡಜನಪಾಳ್ಯ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಉದ್ಘಾಟನೆಯಾದರೂ ಚಾಲನೆಯಲ್ಲಿ ಇಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕಟ್ಟಡದ ಮೇಲೆ ಹಾಕಲಾದ ಚಾವಣಿ ಕುಸಿಯುತ್ತಿದ್ದು ಕಾಮಗಾರಿಯ ಕಳಪೆಯ ಬಗ್ಗೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಅನುದಾನ ಸರಿಯಾದ ರೀತಿಯಲ್ಲಿ ಬಳಕೆಯಾಗದೆ ಕೆಲವು ಮೂಲೆ ಸೇರುತ್ತಿವೆ, ಮತ್ತೆ ಕೆಲವು ಅರ್ಧಕ್ಕೆ ನಿಲ್ಲುವ ಸ್ಥಿತಿ ಬರುತ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಶಿರಾ ನಗರಕ್ಕೆ ಕೆಲವೇ ದೂರದಲ್ಲಿ ಇರುವ ಕಾಡಜ್ಜನಪಾಳ್ಯ ಗ್ರಾಮದ ಅಂಗನವಾಡಿ ಕೇಂದ್ರ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು, ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ಕೊಡುವ ಪೂರಕ ಪೌಷ್ಟಿಕ ಆಹಾರ ಮತ್ತು ಇಲಾಖೆ ಸೌಲಭ್ಯಗಳು ಸಮರ್ಪಕವಾಗಿ ಸಾರ್ವಜನಿಕರು ಫಲಾನುಭವಿಗಳಿಗೆ ತಲುಪಿಸುವ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತವೆ. ಆದರೆ ಇಲ್ಲಿ ಸರ್ಕಾರದ ಅನುದಾನದಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಬಳಿಕ ಮುಚ್ಚಿದ ಆ ಕೇಂದ್ರದ ಬಾಗಿಲು ಈವರೆಗೂ ತೆರೆದೇ ಇಲ್ಲ. ಕಾರಣ, ಕಟ್ಟಡ ನಿರ್ಮಾಣ ವೇಳೆ ಕಟ್ಟಡ ಮೇಲೆ ಹಾಕಲಾದ ಕಾಂಕ್ರೀಟ್ ಮಧ್ಯಭಾಗದಲ್ಲಿ ಕುಸಿಯುವ ಹಂತದಲ್ಲಿ ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ಪಿಲ್ಲರ್ ಹಾಕಿ ಕೈ ತೊಳೆದುಕೊಳ್ಳಲಾಗಿದೆ. ಈಗ ಬಾಡಿಗೆ ಬಿಟ್ಟು ಹೇಳಿ ಎಷ್ಟು ಇರ್ತದೆ ನಡೀತಾ ಇದೆ? ಇನ್ನು ಉದ್ಘಾಟನೆ ನಂತರ ಇದುವರೆಗೆ ಬಾಗಿಲು ತೆರೆದಿಲ್ಲದ ಕಾರಣ ಅರೆಬರೆ ಕಾಮಗಾರಿ ನಡೆದಿದ್ದು ಇದರಿಂದ ಗ್ರಾಮಸ್ಥರು ಮಕ್ಕಳನ್ನ ಕಳುಹಿಸಲು ಹಿಂಜರಿಯುತ್ತಿದ್ದಾರೆ. ಸದ್ಯ ಬಾಡಿಗೆ ಕಟ್ಟಡದಲ್ಲಿ ಈ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನೂತನ ಅಂಗನವಾಡಿ ಕೇಂದ್ರವನ್ನ ಮಕ್ಕಳಿಗೆ ಕಲಿಯಲು ಅನುವು ಮಾಡಿಕೊಡಬೇಕಿದೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ತುರುವೇಕೆರೆ ತಾಲೂಕಿನ ಹಡವನಹಳ್ಳಿ ಗ್ರಾಮದ ಅಂಗನವಾಡಿಯಲ್ಲಿ ಓದುತ್ತಿರುವಂತಹ ರುದ್ರೇಶ್ ಎಂಬ ಪುಟ್ಟ ಬಾಲಕನ ಮೇಲೆ ಅಂಗನವಾಡಿ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದು ಮಗುವಿಗೆ ಗಂಭೀರವಾದ ಗಾಯವಾಗಿರುವಂತಹ ಘಟನೆ ನಡೆದಿದೆ. ತುರುವೇಕೆರೆ ತಾಲೂಕಿನ ಹಡವನಹಳ್ಳಿ ಗ್ರಾಮದ ಅಂಗನವಾಡಿಯಲ್ಲಿ ಓದುತ್ತಿರುವ 2 ವರ್ಷದ ರುದ್ರೇಶ್ ಎಂಬ ಮಗುವಿನ ಮೇಲೆ ಅಂಗನವಾಡಿಯ ಮೇಲ್ಛಾವಣಿ ಬಿದ್ದು ಗಂಭೀರ ಗಾಯವಾಗಿ ಅಮ್ಮಸಂದ್ರ ಕಾರ್ಖಾನೆಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ನಾಳೆಗೆ ಮಗುವಿಗೆ 2 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಹಬ್ಬದ ಸಂಭ್ರಮವಿತ್ತು. ಆದರೆ ಈ ಘಟನೆಯಿಂದ ಇಡೀ ಕುಟುಂಬವೇ ನೋವಿನಲ್ಲಿ ಮುಳುಗಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.